ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕಮೆಗು ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಸ್ಪೆಷಲ್ಲಾಗಿರೋ ರೆಸಿಪಿನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದೇ ಆಲೂಗಡ್ಡೆ ಮತ್ತು ಹಾಗಲಕಾಯಿ ಕಾಂಬಿನೇಷನಲ್ಲಿ ಮಾಡೋವಂಥ ಒಂದು ಕರಿ. ಸೊ ತಡೆಯಾಗಿ ಕಮ್ ಆನ್, ಲೆಟ್ಸ್ ಬಿಗಿನ್. ಸೊ ಫಸ್ಟು ಸ್ಟವ್ ಆಣಿಸ್ಕೊಂಡು ಕುಕ್ಕರ್ ಇಟ್ಕೊಂಬಿಡಿ. ಅದರಲ್ಲಿ ಧಾರಾಳವಾಗಿ ಒಂದು 4-5 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಕಾದಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಆದಮೇಲೆ 1 ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಹಾಗೆ ಒಂದು ಪಿಂಚಷ್ಟು ಹಿಂಗು ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಇದೆಲ್ಲ ಒಂದು ಸತಿ ಚಟ್ಪಟ ಅಂತ ಚಿಟ್ಕುಟ್ಟೋವರೆಗೂ ಕಾದ್ಬಿಟ್ಟು, ಒಂದು ಸತಿ ಚಿಟ್ಕುಟ್ಟದ ಮೇಲೆ ಹ್ಯಾಂಡ್ ಫುಲ್ ಆಫ್ ಕರಿಬೇವು, ಅಂದರೆ ಒಂದು ಹಿಡಿ ಕರಿಬೇವೆಲೆನ ಹಾಕಬೇಕು. ಕರಿಬೇವೆಲೆ ಹಾಕಿದ್ಮೇಲೆ ಈಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಬಿಡೋಣ. ಹಸಿಮೆಣ್ಸಿನ್ಕಾಯಿನ ಒಂದು ಸತಿ ಈ ಥರ ಸಾಟ್ ಮಾಡ್ಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು, ಅದನ್ನು ಆ್ಯಡ್ ಮಾಡ್ಕೊಂಬಿಡೋಣ. ಈಗ ಈರುಳ್ಳಿಗೆ ನುಣ್ಣಗೆ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಒಂದು ಸತಿ ಈರುಳ್ಳಿ ಬೆಂದಮೇಲೆ ಈಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಒಂದು 2-3 ತೊಗೋತಾ ಇದ್ದೀನಿ. ಹುಳಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಟೊಮೆಟೊಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಟೊಮೆಟೊ ಹಾಕ್ಕೊಂಡ್ಮೇಲೆ ಟೊಮೆಟೊ ಈ ಥರ ಕಂಪ್ಲೀಟಾಗಿ ಕುಕ್ ಆಗಬೇಕು. ಒಂದು ಸತಿ ಟೊಮೆಟೊ ಕಂಪ್ಲೀಟಾಗಿ ಕುಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡೋಣ. ಎಸ್, ಟೊಮೆಟೊ ಕಂಪ್ಲೀಟಾಗಿ ಕುಕ್ ಆಗಿದೆ. ಈಗ ನಾನು ಹಚ್ಚಿಟ್ಕೊಂಡಿರ್ತಕ್ಕಂಥ ಒಂದು 1/2 kg ಹಾಗಲಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಗಲಕಾಯಿನ ಸಿಪ್ಪೆ ಸಾರಿ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಫಸ್ಟು ಹಾಗಲಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3-5 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕೂಡ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಗಲಕಾಯಿ ಜೊತೆ ಒಂದು ಸತಿ ಹಾಕ್ಕೊಂಡು ನೀಟಾಗಿ ಕರ್ತಾಳ ಒತ್ತುದೀರ, ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇದನ್ನೆಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು. ಉಪ್ಪು ಸ್ಟಾರ್ಟಿಂಗಲ್ಲೇ ಹಾಕೋದ್ರಿಂದ ಹಾಗಲಕಾಯಿ ಆಲೂಗಡ್ಡೆ ಎಲ್ಲದಕ್ಕೂ ಅಥವಾ ಎಲ್ಲ ತರಕಾರಿಗೂ ನೀಟಾಗಿ ಸಮ ಪ್ರಮಾಣದಲ್ಲಿ ಉಪ್ಪು ಹಿಡ್ಕೋಬೇಕು. ಹಾಗೆ ಇದು ಉಪ್ಪು ಹಾಕಿದ್ಮೇಲೆ ಬೇಗನೆ ಬೇಯುತ್ತೆ. ಸೊ ಈಗೇನು ಮಾಡೋಣ, ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡ್ಬಿಡೋಣ. ಬೆಲ್ಲ ಹಾಕ್ಕೋಬೇಕು. ನಿಮಗೆ ಕಹಿ ತುಂಬ ಇಷ್ಟ ಆಗುತ್ತೆ ಅಂತಂದರೆ ಬೆಲ್ಲ ಬೇಡೇ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಅಥವಾ ಬೆಲ್ಲದ ಜಾಗದಲ್ಲಿ ಸಕ್ಕರೆ ಕೂಡ ಹಾಕ್ಕೋಬೋದು. ಸೊ ಬೆಲ್ಲ ಹಾಕೋದ್ರಿಂದ ಕಹಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇವಾಗ ವಿಸಿಲ್ ಇಲ್ದಿರ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಕಾಯೋಣ. ನೀವು ಪಾತ್ರೆಯಲ್ಲಿ ಮಾಡ್ತಿದ್ರೆ ತಟ್ಟೆ ಮುಚ್ಚಿ ಒಂದು 10-15 ನಿಮಿಷ ಕಾಯಬೇಕು. ಸೊ 10 ನಿಮಿಷ ಆದಮೇಲೆ ನೋಡಿ, ಆಲ್ಮೋಸ್ಟು ಅರ್ಧಂಬರ್ಧ ಬೆಂದೋಗಿದೆ ಇಲ್ಲಿ. ಹಾಗಲಕಾಯಿ ಕೂಡ ಅಷ್ಟೇ, ಆಲೂಗಡ್ಡೆ ಕೂಡ ಅಷ್ಟೇ. ಈಗ ಇದನ್ನು ನೀಟಾಗಿ ಒಂದು ಸತಿ ತಳದಿಂದ ಕಲಿಸ್ಕೊಂಬಿಡೋಣ. ಇದನ್ನೆಲ್ಲ ಒಂದು ಸತಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ಒಂದು 1/4 ಸ್ಪೂನಷ್ಟು ಅರಶಿನ ಪುಡಿನ ಆ್ಯಡ್ ಮಾಡ್ಕೋತಿದ್ದೀನಿ. ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕಿನ್ನು ಯಾವುದೇ ರೀತಿಯ ಮಸಾಲೆ ಪದಾರ್ಥದ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಬಿಡೋಣ. ಸೊ ಇದನ್ನು ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ ಕೂಡ ತಿನ್ಬೋದು. ಹಾಗೆ ಇಲ್ಲಿ ನಾನೀಗ ಫ್ರೆಶ್ ಕೊತ್ತಂಬರಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು ಸತಿ ಲಾಸ್ಟ್ ಟೈಮ್ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಈಗ ಇದನ್ನು ಕುಕ್ಕರ್ ಮುಚ್ಚಿ ವಿತ್ ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಫಸ್ಟು ನಾವು ವಿಸಿಲ್ ಇಲ್ದಿರೋ 1-10 ನಿಮಿಷ ಬೇಯಿಸ್ಕೊಂಡ್ವಿ. ಈಗ ಕುಕ್ಕರ್ ಮುಚ್ಚಳನ ವಿಸಿಲ್ ಸಮೇತ ಮುಚ್ಚೋಣ. ಒಂದು 2 ವಿಸಿಲ್ ಆಗೋವರೆಗೂ ಕಾಯೋಣ. ಯಾಕಂದರೆ ನಾವಿಲ್ಲಿ ನೀರು ಹಾಕಿಲ್ವಲ್ಲ, ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಷ್ಟೇ. ಈಗ ಇದು ಬೆಂದಿದೆಯಾ ಅಂತ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ. ದಿಸ್ ಇಸ್ ರೆಡಿ ಟು ಸರ್ವ್ ನೌ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಹೋಗೋಕ್ಕೆ ಮುಂಚೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.